ಭಾರತದಲ್ಲಿ ತಾಯಂದಿರ ದಿನವು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದ್ದು ಸಾಂಪ್ರದಾಯಿಕ ಮೌಲ್ಯಗಳಲ್ಲಿ ಆಳವಾಗಿ ಬೇರೂರಿದೆ. ತಾಯಂದಿರು ತಮ್ಮ ಕುಟುಂಬಕ್ಕಾಗಿ ಮಾಡುವ ನಿಸ್ವಾರ್ಥ ತ್ಯಾಗವನ್ನು ಗುರುತಿಸಿ ಗೌರವಿಸುವ ದಿನ ಇದಾಗಿದೆ ಅಂತ ಭುವನೇಶ್ವರಿ ಬಂಡೆ ಅವರು ಹೇಳಿದರು. ಅವರು ವಿಜಯಪುರ ತಾಲೂಕಿನ ನಾಗಠಾಣ ಗ್ರಾಮದಲ್ಲಿ ರವಿವಾರ ಹಮ್ಮಿಕೊಂಡ ವಿಶ್ವ ತಾಯಂದಿರ ದಿನವನ್ನು ಉದ್ಘಾಟಿಸಿ ಮಾತನಾಡಿದರು. ತಾಯಿ ಇಲ್ಲದೆ ಜೀವನವೇ ಶೂನ್ಯ. ತಾಯಂದಿರು ಇಲ್ಲದೇ ಇದ್ರೆ ನಾವು ಕೂಡ ಇರ್ತಾ ಇರಲಿಲ್ಲ. ಸಂತೋಷ ಚಿಕ್ಕದಿರಲಿ ದೊಡ್ಡದಿರಲಿ, ತಾಯಿ ಅದರಲ್ಲಿ ಪಾಲ್ಗೊಳ್ತಾಳೆ. ಯಾಕಂದ್ರೆ ನಮ್ಮ ಸಂತೋಷವು ತಾಯಿಗೆ ಹೆಚ್ಚು ಮುಖ್ಯವಾಗಿದೆ ಎಂದರು. ಗೃಹಿಣಿ ಸುರೇಖಾ ಅವರು ಕೂಡ ಮಾತನಾಡಿದರು. ತಾಯಿಯು ಜಗತ್ತಿನಲ್ಲಿ ದೇವರ ಮತ್ತೊಂದು ಸ್ವರೂಪ. ತನ್ನ ಮಕ್ಕಳ ದುಃಖವನ್ನು ಸಹಿಸಿ ಅವರಿಗೆ ಪ್ರೀತಿ ಮತ್ತು ರಕ್ಷಣೆಯನ್ನು ನೀಡುವ ತಾಯಿ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ. ತಾಯಿಯ ಬೆಲೆಯನ್ನು ಇಂದಿನ ಪೀಳಿಗೆಗೆ ನಾವು ತಿಳಿಸಬೇಕಾಗಿದೆ ಅಂತ ಹೇಳಿದರು. ಸುನೀತಾ ಗಿರಿಸಾಗರ್ ಅವರು ಕೂಡ ಮಾತನಾಡಿದರು. ಶಿಕ್ಷಕಿ ಪ್ರಿಯಾಂಕಾ ಗಡ್ಡೆ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಕ್ಕಳಾದ ಅನುಶ್ರೀ ಶ್ರೀನಿಧಿ ಬಂಡೆ ಅವರು ತಮ್ಮ ತಾಯಿಗೆ ಬಸವಣ್ಣರ ಭಾವಚಿತ್ರವನ್ನು ಕೊಡುಗೆಯಾಗಿ ನೀಡಿದರು. ತಾಯಂದಿರಾದ ಸುನಂದಾ ಬಂಡೆ, ಸುಜಾತ ಗಿರಿಸಾಗರ್, ಅನಸೂಯ ಸಮಗೊಂಡ, ಮಹಾದೇವಿ ಗಿರಿಸಾಗರ್ ಹಾಗೂ ಮಕ್ಕಳಾದ ಹರ್ಷ, ಗ್ರಂಥ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.